हेलो फ्रेंड्स, इवत्तिना वीडियो दली चंकिंग मेथड बग्गे विवरिसलिद्देवे। चंकिंग मेथड अंदरे द प्रोसेस आफ् टेकिंग इंडिविजुअल पीसस् आफ् इनफार्मेशन आंड ग्रूपिंग देम इंटू लारजर् यूनिट्स। अंदरे यावुदे इनफार्मेशन अन्नु चिक्क चिक्कदागि डिवाइड माडि आ चिक्क चिक्क इनफार्मेशन्स गळन्नु स्पष्टवागि कलियुत्ता होदरे आ इडी इनफार्मेशन स्पष्टवागि अर्थवागुत्ते, जोतेगे निम्म मेमोरियल्लि स्ट्रांग आगि स्टोर आगुत्ते। फार एग्जांपल, यावुदादरू ओंदु रैंडम मोबाइल नंबर अन्नु एफेक्टिव आगि निम्म मेमोरियल्लि स्टोर माडिकोळ्ळबेकेंद्रे अदन्नु केलवु चिक्क चिक्क नंबर्स गळागि डिवाइड माडबेकु। अंदरे उदाहरणेगे 9947000198 अंत मोबाइल नंबर इद्रे अदन्नु 9947198 अंत मूरु ग्रूप गळागि डिवाइड माडिद्रे अदन्नु इन्नु स्ट्रांग आगि नेनपिनल्लिट्टुकोळ्ळबहुदु। अदे रीति 7 डिजिट्स नंबर इद्रे, उदाहरणेगे 4711324 अंत इद्रे अदन्नु 471 मत्तु 1324 अंत डिवाइड माडिद्रे अदु लांग टर्म वरेगे निम्म मेमोरियल्लि उळियुत्ते। सो ई रीति यावुदे इनफार्मेशन अथवा केलसवन्नु डिवाइड माडि कलियोद्रिंद आ केलस अथवा इनफार्मेशन अन्नु स्पष्टवागि अर्थ माडिकोळ्ळबहुदु, अदु निम्म मेमोरियल्लि स्ट्रांग आगि लांग टर्म वरेगे स्टोर आगिरुत्ते। ಉದಾಹರಣೆಗೆ ನೀವು ಕಾರ್ ಡ್ರೈವಿಂಗ್ ಕಲಿಯುವಾಗ ಡ್ರೈವಿಂಗ್ ಕ್ಲಾಸ್ನಲ್ಲಿ ಒಂದೇ ಸಾರಿ ನಿಮಗೆ ಕಾರಿನಲ್ಲಿ ಕೂರಿಸಿ ಡ್ರೈವಿಂಗ್ ಕಲಿಸೋದಿಲ್ಲ, ಬದಲಿಗೆ ಆ ಡ್ರೈವಿಂಗ್ ಕೋಚಿಂಗ್ ಅನ್ನು ಹಲವು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ। ಅಂದರೆ ಎಕ್ಸಿಲರೇಟರ್, ಬ್ರೇಕ್, ಕ್ಲಚ್ ಅನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿ ಪ್ರಾಪರ್ ಆಗಿ ಯೂಸ್ ಮಾಡಬೇಕು ಅನ್ನೋ ಡೆಮೋ ತೋರಿಸುತ್ತಾರೆ। ನಂತರದ ಹಂತಗಳಲ್ಲಿ ಗೇರ್ ಹೇಗೆ ಚೇಂಜ್ ಮಾಡಬೇಕು, ಸ್ಟೀರಿಂಗ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಕಾರ್ ಫ್ರಂಟ್ ಡಿಸ್ಟೆನ್ಸ್, ರೋಡ್ ಡಿಸ್ಟೆನ್ಸ್ ಅನ್ನು ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದನ್ನು ಡೆಮೋ ತೋರಿಸುತ್ತಾರೆ। ಸೋ ಈ ಎಲ್ಲಾ ಇನ್ಫಾರ್ಮೇಷನ್ಸ್ ಗಳು ನಿಮಗೆ ಸ್ಪಷ್ಟವಾಗಿ ಗೊತ್ತಾದಾಗ ನಿಮಗೆ ಡ್ರೈವಿಂಗ್ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಸಿಗುತ್ತೆ। ಅದರ ನಂತರ ಪ್ರಾಕ್ಟಿಕಲ್ ಆಗಿ ಡ್ರೈವಿಂಗ್ ಮಾಡುವಾಗ ಆ ಎಲ್ಲಾ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ಸ್ ಗಳನ್ನು ಒಟ್ಟಿಗೆ ಅಲೈನ್ ಮಾಡಿ ಆ ಡ್ರೈವಿಂಗ್ ಲರ್ನಿಂಗ್ ನಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ, ಆಗ ಡ್ರೈವಿಂಗ್ ನಲ್ಲಿ ನಿಮಗೆ ಒಂದು ಹಿಡಿತ ಸಿಗುತ್ತೆ। ಸೋ ಈ ರೀತಿ ಈ ಚಂಕಿಂಗ್ ಮೆಥಡ್ ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಅನ್ನು ಸಿಂಬಲೈಸ್ ಮಾಡುತ್ತೆ। ಸೋ ಈ ಚಂಕಿಂಗ್ ಮೆಥಡ್ ನಿಂದ ಯಾವುದೇ ಕಷ್ಟಕರವಾದ ಕೆಲಸಗಳನ್ನು ಕಲಿತುಕೊಳ್ಳಬಹುದು, ಕ್ರಿಟಿಕಲ್ ಇನ್ಫಾರ್ಮೇಷನ್ಸ್ ಗಳನ್ನು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು। ಹೌದು, ಬಹಳಷ್ಟು ಜನರಿಗೆ ಯಾವುದಾದರೂ ಒಂದು ಕೆಲಸ ಅಥವಾ ವಿಷಯ ಕಷ್ಟ ಎನಿಸಿದರೆ ಅದನ್ನು ಕಲಿಯಲು ಒಂದು ರೀತಿ ಎದುರುತ್ತಾರೆ ಮತ್ತು ಅದನ್ನು ಅವಾಯ್ಡ್ ಮಾಡ್ತಾರೆ, ಅದರಿಂದ ಹಿಂದೆ ಸರಿಯುತ್ತಾರೆ। ಅದೇ ಒಂದು ವೇಳೆ ಆ ಕೆಲಸಗಳನ್ನು ಅಥವಾ ಇನ್ಫಾರ್ಮೇಷನ್ಸ್ ಗಳನ್ನು ಚಿಕ್ಕ ಚಿಕ್ಕ ಪಾರ್ಟ್ಸ್ ಗಳಾಗಿ ಡಿವೈಡ್ ಮಾಡಿ ಒಂದು ಪಾರ್ಟ್ ಅನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಉಳಿದ ಪಾರ್ಟ್ಸ್ ಗಳನ್ನು ಅರ್ಥ ಮಾಡಿಕೊಳ್ಳಲು ಇನ್ನಷ್ಟು ಆಸಕ್ತಿ ಇರುತ್ತೆ, ಕ್ಯೂರಿಯಸ್ ಇರುತ್ತೆ, ಆಗ ಇನ್ನಷ್ಟು ಆಸಕ್ತಿಯೊಂದಿಗೆ ಆ ಕೆಲಸಗಳನ್ನು ಕಲಿಯಲು ಮುಂದಾಗುತ್ತಾರೆ। ಸೋ ಈ ರೀತಿ ಚಂಕಿಂಗ್ ಮೆಥಡ್ ಕಷ್ಟದ ಕೆಲಸಗಳನ್ನು ಕಲಿಯಲು ನಿಮ್ಮಲ್ಲಿ ಆಸಕ್ತಿ ಮೂಡಿಸುತ್ತೆ, ಆ ಕಷ್ಟದ ಕೆಲಸಗಳನ್ನು ಕೂಡ ಸುಲಭ ಮಾಡುತ್ತೆ। ಒಟ್ಟಾರೆ ನೀವು ಯಾವುದೇ ಸ್ಕಿಲ್ಸ್ ಗಳನ್ನು ಕಲಿಯುವಾಗ ಅದರಲ್ಲಿ ಚಂಕಿಂಗ್ ಇನ್ವಾಲ್ವ್ ಆಗೇ ಆಗಿರುತ್ತೆ, ಯಾಕಂದ್ರೆ ಯಾವುದೇ ಸ್ಕಿಲ್ ಕಂಪ್ಲೀಟ್ ಸ್ಕಿಲ್ ಆಗಿರೋದಿಲ್ಲ, ಬದಲಿಗೆ ಅದು ಹಲವು ಸಬ್ ಸ್ಕಿಲ್ಸ್ ಗಳ ಕಾಂಬಿನೇಷನ್ ಆಗಿರುತ್ತೆ। ಉದಾಹರಣೆಗೆ ಟೈಪಿಂಗ್ ಕಲಿಯುವಾಗ ಅದಕ್ಕೆ ಅಂತಾನೆ ಸಿಸ್ಟಮ್ಯಾಟಿಕ್ ಚಂಕಿಂಗ್ ಮೆಥಡ್ಸ್ ಇರುತ್ತೆ। ಮೊದಲಿಗೆ ಯಾವ ಯಾವ ಫಿಂಗರ್ಸ್ ಗಳಲ್ಲಿ ಯಾವ ಯಾವ ಆಲ್ಫಾಬೆಟ್ಸ್ ಗಳ ಕೀಗಳನ್ನು ಪ್ರೆಸ್ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್ ಇರುತ್ತೆ। ಸೋ ಆ ಚಿಕ್ಕ ಚಿಕ್ಕ ಚಂಕಿಂಗ್ ಪ್ಯಾಟರ್ನ್ಸ್ ಗಳನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಹೋದ್ರೆ ಕೆಲವೇ ದಿನಗಳಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಫಿಂಗರ್ ಮೂವ್ಮೆಂಟ್ ಫಾಸ್ಟ್ ಆಗುತ್ತೆ, ಯಾವ ಫಿಂಗರ್ಸ್ ನಲ್ಲಿ ಯಾವ ಆಲ್ಫಾಬೆಟ್ಸ್ ಗಳನ್ನು ಪ್ರೆಸ್ ಮಾಡಬೇಕೋ ಆ ಪ್ಯಾಟರ್ನ್ ನಿಮ್ಮ ಮೈಂಡ್ ಅಲ್ಲಿ ರೂಢಿ ಆಗಿರುತ್ತೆ। ಒಂದು ರೀತಿ ಕೆಲವೇ ದಿನಗಳಲ್ಲಿ ಟೈಪಿಂಗ್ ನಿಮ್ಮ ಪರ್ಮನೆಂಟ್ ಹ್ಯಾಬಿಟ್ ಆಗಿಬಿಡುತ್ತೆ, ಎಷ್ಟೇ ತಿಂಗಳು ಎಷ್ಟೇ ವರ್ಷಗಳು ಕಳೆದರೂ ಕೂಡ ಆ ಟೈಪಿಂಗ್ ಅನ್ನು ನೀವು ಮರೆಯಲು ಸಾಧ್ಯನೇ ಇಲ್ಲ, ಕಾರಣ ಆ ಟೈಪಿಂಗ್ ಹ್ಯಾಬಿಟ್ ಅನ್ನು ನೀವು ಚಂಕಿಂಗ್ ಮೆಥಡ್ ಮುಖಾಂತರ ಡೆವಲಪ್ ಮಾಡಿಕೊಂಡಿರ್ತೀರಾ। ಸೋ ಒಟ್ಟಾರೆ ಚಂಕಿಂಗ್ ಮೆಥಡ್ ಹೇಳುವುದು ಇಷ್ಟೇ, ಯಾವುದೇ ಇನ್ಫಾರ್ಮೇಷನ್ ಅನ್ನು ಒಟ್ಟಿಗೆ ಕಲಿಯಲು ಪ್ರಯತ್ನ ಮಾಡಬೇಡಿ, ಬದಲಿಗೆ ಆ ಇನ್ಫಾರ್ಮೇಷನ್ ಅನ್ನು ಚಿಕ್ಕ ಚಿಕ್ಕ ಪಾರ್ಟ್ಸ್ ಗಳಾಗಿ ಡಿವೈಡ್ ಮಾಡಿ, ಪ್ರತಿ ಪಾರ್ಟ್ಸ್ ಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ನಂತರ ಆ ಎಲ್ಲಾ ಪಾರ್ಟ್ಸ್ ಗಳನ್ನು ಕಂಬೈನ್ ಮಾಡಿ, ಇದರಿಂದ ನೀವು ಆ ಇನ್ಫಾರ್ಮೇಷನ್ ಅಥವಾ ಕೆಲಸವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ, ಅದರಲ್ಲಿ ಮಾಸ್ಟರಿ ಸಾಧಿಸುತ್ತೀರಾ। ಸೋ ಓಕೆ ಫ್ರೆಂಡ್ಸ್, ಚಂಕಿಂಗ್ ಮೆಥಡ್ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಇದಾಗಿತ್ತು। ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ। ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು।